ಮ ಚಾಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅಮೇಜಿಂಗ್ ಜಾಬ್ ಅಪರ್ಚುನಿಟಿ ಬಗ್ಗೆ ಮಾಹಿತಿ ಕೊಡ್ತಾ ಅದು ಮುಖ್ಯವಾಗಿ ಹತ್ತನೇ ತರಗತಿ ಆದವರಿಗೆ ಅದು ಕನ್ನಡ ಭಾಷೆ ಅಂದ್ರೆ ಕನ್ನಡ ಭಾಷೆಗೋಸ್ಕರ ಅಥವಾ ತೆಲುಗು ಅಂದ್ರೆ ತೆಲುಗು ಭಾಷೆಗೋಸ್ಕರ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಒಂದು ಮಾತೃ ಭಾಷೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದೆ ಅದು ಗೌರ್ಮೆಂಟ್ ಜಾಬ್ ಅಲ್ಲಿ ಓಕೆ ಅಂದ್ರೆ ಗೋರ್ಮೆಂಟ್ ಆಫೀಸಲ್ಲಿ ನೀವು ವರ್ಕ್ ಮಾಡ್ತೀರಿ ಬಟ್ ಇಲ್ಲಿ ಟೆಂತ್ ಬೇಸ್ ಮೇಲೆ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಬೆಸ್ಟ್ ಪಾರ್ಟ್ ಯಾವುದೇ ರೀತಿ ಟೆಸ್ಟ್ ಇರೋದಿಲ್ಲ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ ನೇರವಾಗಿ ಡೈರೆಕ್ಟ್ ಸೆಲೆಕ್ಷನ್ ಆಗ್ತಾ ಇದೆ ಅಂಡ್ ವ್ಯಾಕೆನ್ಸಿಗಳು ತುಂಬಾ ಇದೆ ಇಲ್ಲಿ ಹೇಗಿದೆ ನಲ್ವತ್ನಾಕು ಸಾವಿರ ಇಲ್ಲಿ ಜನರನ್ನು ತುಂಬ್ಕೊತಾ ಇದ್ದಾರೆ ಒಟ್ಟು ಪೋಸ್ಟ್ ಇರೋದೇ ನಲವತ್ನಾಲ್ಕು ಸಾವಿರ ತುಂಬ್ಕೊತಾ ಇರೋದು ಇದು ಹೇಗಿರುತ್ತೆ ಅಂತಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟಲ್ಲಿ ತುಂಬ್ಕೊತಾ ಇದ್ದಾರೆ ಇವಾಗ ಕರ್ನಾಟಕದಲ್ಲೂ ಕೂಡ ಇಂತಿಷ್ಟಂತ ಸೀಟ್ಗಳಿದೆ ಎಷ್ಟಿದೆ ಅಂತೂ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ತೋರಿಸ್ತೀನಿ ಅಂಡ್ ಅದರಲ್ಲೂ ಕೂಡ ಇಲ್ಲಿ ಡಾಕ್ಯುಮೆಂಟ್ ಗಳು ಅಪ್ಲೈ ಮಾಡೋದಕ್ಕೆ ಏನೇನು ಬೇಕು ಹೇಗೆ ಅಪ್ಲೈ ಮಾಡಬೇಕು ಪ್ರೊಸೀಜರ್ ಏನಿದೆ ಓಕೆ ಎಲಿಜಿಬಿಲಿಟಿ ಏನಿದೆ ಸ್ಯಾಲರಿ ಏನು ಕೊಡ್ತಾರೆ ಕೆಲಸ ಏನು ಇರುತ್ತೆ ನಮ್ದು ಮುಖ್ಯವಾಗಿ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂಡ್ ಪ್ಲಸ್ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಹೇಳ್ತೀನಿ ಸೊ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಯಾವ ರೀತಿ ನಾವಿಲ್ಲಿ ಫಾಲೋಪ್ ಮಾಡಬೇಕು ಅಂತ ಓಕೆ ಸೊ ಅಂಡ್ ಇದ್ದು ಕೂಡ ಇನ್ನು ಗೋಲ್ಡನ್ ಅಪರ್ಚುನಿಟಿ ಎಲ್ಲರೂ ಕೂಡ ತಪ್ಪದೇ ಇದಕ್ಕೆ ಅಪ್ಲೈ ಮಾಡಿ ಅಂಡ್ ಅದಕ್ಕೆ ಮುಂಚೆ ಯಾರಾದ್ರೂ ಹೊಸಬ್ರನ್ನ ಚಾನಲ್ ನೋಡಿದ್ವಿ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸೊ ಯಾವಾಗ್ಲೂ ವೀಡಿಯೋಸ್ ನಾನು ಹಾಕಿದಾಗ ಈ ಒಂದು ಚಾನಲಲ್ಲಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಸೊ ಬೇಕು ಅಂದ್ರೆ ವೀಡಿಯೋನ ನೀವು ಆವಾಗಲೇ ನೋಡ್ಬೋದು ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಇದು ಬಂದಿರುವಂತದ್ದು ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಅಂದ್ರೆ ಭಾರತೀಯ ಡಾಕ್ ಸೇವಾದಲ್ಲಿ ಇಲ್ಲಿ ಇದ್ದಾರೆ ನಲವತ್ತು ನಾಲ್ಕು ಸಾವಿರ ಜನರನ್ನ ಇವರು ತುಂಬೋತಾ ಇದ್ದಾರೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದು ಆದಷ್ಟು ಬೇಗನೆ ಅಪ್ಲೈ ಮಾಡಿ ಲಾಸ್ಟ್ ಡೇಟ್ ಕೂಡ ನಾನು ಇಲ್ಲಿ ಹೇಳ್ತೀನಿ ಯಾವುದಿದೆ ಯಾವಾಗ ಅಪ್ಲೈ ಮಾಡಬೇಕು ಯಾವಾಗ ಅಪ್ಲೈ ಮಾಡಕ್ ಹೋಗಬೇಡಿ ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಬರಬಹುದು ಓಕೆ ಸೊ ಮುಖ್ಯವಾಗಿ ಇಲ್ಲಿ ನೀವು ನೋಡಬಹುದು ಫಸ್ಟ್ ನಾವು ಈ ಒಂದು ಪೇಜಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ವಾ ಇದರಲ್ಲಿ ಎಷ್ಟು ಸೀಟು ಯಾವ್ಯಾವ ಸ್ಟೇಟ್ ಗೆ ಕೊಡ್ತಾರೆ ಸೊ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ನಿಮಗಿದೆ ಓಕೆ ಸೊ ಇಲ್ಲಿ ನಾವು ಕರ್ನಾಟಕ ಬಗ್ಗೆ ನೋಡಿದರೆ ಕರ್ನಾಟಕ ಇಲ್ಲಿ ನೋಡ್ಬೋದು ಹದಿನಾಲ್ಕನೇ ನಂಬರ್ಗಿದೆ ಸಾರಿ ಇಲ್ಲಿಂದ ಓಕೆ ಸೊ ಇದು ಹದಿನಾಲ್ಕನೇ ನಂಬರ್ ಏನಿದೆ ನೋಡಿ ಇದು ಕನ್ನಡಕ್ಕೋಸ್ಕರನೇ ಕರ್ನಾಟಕದಲ್ಲಿ ಒಟ್ಟು ಇಲ್ಲಿ ಎಷ್ಟು ಒಂದು ಪೋಸ್ಟು ಎಸ್ ಸಿ ಎಸ್ ಟಿಗೆ ಒ ಬಿ ಸಿಗೆ ಓಕೆ ಸೊ ಈಗ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ಸೊ ಇವುಗಳನ್ನ ಈ ಚಾರ್ಟ್ರನ್ನ ಖಂಡಿತ ಹೋಗ್ಲು ಒಂದು ಸಾರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಎಲ್ಲ ಸ್ಟೇಟಲ್ಲವರು ಅಟ್ ಎ ಟೈಮ್ ಹೈರಿಂಗ್ ಮಾಡ್ಕೊತಾ ಇದ್ದಾರೆ ಡೈರೆಕ್ಟಾಗಿ ಮಾಡ್ಕೊತಾ ಇದ್ದಾರೆ ಓಕೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕನ್ನಡ ಭಾಷೆಗೋಸ್ಕರ ಇವರು ಹೈರಿಂಗ್ನ ಮಾಡ್ಕೊತಾ ಇದ್ದಾರೆ ಅದೇ ರೀತಿ ಪಂಜಾಬಿ ಆದರೆ ಪಂಜಾಬಿ ಓಕೆ ತಮಿಳುನಾಡು ಆದರೆ ತಮಿಳಿಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶ ಅಂದರೆ ಹಿಂದಿಗೋಸ್ಕರ ಈ ರೀತಿ ಇದೆ ಇವಾಗ ಇದನ್ನಂತ್ರೂ ನೀವು ನೋಡೇ ನೋಡ್ಕೊಳ್ಳಿ ಒಂದು ಸಾರಿ ಓಕೆ ಇದ್ರ ಬಗ್ಗೆ ಜಾಸ್ತಿ ಡಿಟೇಲಾಗಿ ಮಾತಾಡೋದು ಬೇಡ ಸೊ ಇವಾಗ ನಾವು ಹೋಗೋಣ ನೇರವಾಗಿ ಅಪ್ಲಿಕೇಶನ್ ಬಗ್ಗೆ ಹೋಗೋಣ ಅಪ್ಲಿಕೇಶನ್ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಸೊ ಫಸ್ಟಿಗೆ ಇಲ್ಲಿ ನೋಡೋಣ ನೋಟಿಫಿಕೇಶನ್ ಬಂದಿರುವಂಥದ್ದು ಗ್ರಾಮೀಣ ಡಾಕ್ ಸೇವಾ ಜಿ ಡಿ ಎಸ್ ಆನ್ಲೈನ್ ಅಂತ ಇದೆ ನೋಡಿ ಓಕೆ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಸೊ ಇಲ್ಲಿ ಎರಡು ಪೋಸ್ಟ್ಗಳಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅನ್ನೋ ಒಂದು ಪ್ರೊಫೈಲ್ ಇದೆ ಓಕೆ ಇನ್ನೊಂದು ಒಂದು ಇವಾಗ ಎ ಬಿ ಪಿ ಎಮ್ ಅಂತ ಹೇಳ್ಬಿಟ್ಟು ಒಂದು ಡಾಕ್ ಸರ್ವರಲ್ಲಿ ಒಂದು ಪೋಸ್ಟ್ ಇದೆ ಸೊ ಈ ಆಗಿ ಇಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಅವರು ಡಿಟೇಲಾಗಿ ನಿಮ್ಗೆ ತಿಳಿಸಿದ್ದಾರೆ ಒಂದು ಸಾರಿ ಇದನ್ನು ನೀವು ಓದ್ಕೊಳ್ಳಿ ಬಟ್ ಇವಾಗ ಮುಖ್ಯವಾಗಿ ಬರೋಣ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ನೋಡೋಣ ಫಸ್ಟಿಗೆ ಸೊ ಡೇಟ್ ಬಗ್ಗೆ ಹೇಳಿದರೆ ಇಲ್ಲಿ ನೀವು ನೋಡ್ಬೋದು ಐ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂದ್ರೆ ಐದನೇ ತಾರೀಕು ಜುಲೈ ಇದು ಪೋಸ್ಟ್ ಆಗಿರುವಂತದ್ದು ನೋಟಿಫಿಕೇಶನ್ ಬಂದಿರುವಂತದ್ದು ಲಾಸ್ಟ್ ಡೇಟ್ ನೀವು ಅಪ್ಲೈ ಮಾಡೋದಕ್ಕಿರೋದು ಐದು ಎಂಟು ಎರಡು ಸಾವಿರದ ಅಂತ ಇದೆ ಇದು ನೋಡಿ ಓಕೆ ಅಂದ್ರೆ ಇದು ಆಗಸ್ಟು ಐದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಓಕೆ ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನೀವೇನಾದರೂ ಇಲ್ಲಿ ಫಾರ್ಮ್ ತುಂಬುವಾಗ ಏನಾದರೂ ತಪ್ಪಾಗಿ ಏನಾದರೂ ಫಾರ್ಮ್ ತುಂಬಿದ್ದೀವಪ್ಪ ಅಂದರೆ ಸೊ ಅದನ್ನು ಸರಿ ಮಾಡೋದಕ್ಕೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯದಲ್ಲಿ ನೀವು ಮತ್ತೊಮ್ಮೆ ಹೋಗಿ ನಿಮಗೊಂದು ಅವಕಾಶ ಕೊಡ್ತಾರೆ ಇದು ಐದನೇ ತಾರೀಕಾದ ಮೇಲೆ ಕ್ಲೋಸ್ ಆಗುತ್ತೆ ವೆಬ್ಸೈಟು ಓಪನ್ ಆಗೋದಿಲ್ಲ ಬಟ್ ಆದರೆ ಆರನೇ ತಾರೀಕಿಗೆ ಇದು ಮತ್ತೆ ಓಪನ್ ಆಗುತ್ತೆ ಯಾರಿಗೆ ಯಾರ ಇಲ್ಲಿ ಒಂದು ಕರೆಕ್ಷನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅಂಥವ್ರಿಗೆ ಮಾತ್ರ ಓಕೆ ಸೊ ಇದು ಓಪನ್ ಆಗುತ್ತೆ ಸೊ ಅವಾಗ ನೀವೇನಾದರೂ ಒಂದು ಮಿಸ್ಟೇಕ್ ಮಾಡಿದ್ದೀರಿ ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರ್ಬೋದು ಸೊ ಅದನ್ನೇ ನೀವು ಇಲ್ಲಿ ಕರೆಕ್ಟ್ ಮಾಡ್ಕೋಬೋದು ಎಂಟನೇ ತಾರೀಕು ವರೆಗೂ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಅವರು ಓಕೆ ಸೊ ಇಲ್ಲಿ ನೋಡ್ಕೊಂಬಿಟ್ಟು ನೀವು ಅದನ್ನು ಆ ರೀತಿ ಕೂಡ ರೆಡಿ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಬರೋದಂದರೆ ಒಂದು ಪೋಸ್ಟ್ ಬಗ್ಗೆ ಹೇಳೋದಾದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಅಂದರೆ ಬಿ ಪಿ ಎಮ್ ಅಂತ ಹೇಳ್ಬಿಟ್ಟು ಓಕೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅನ್ನೋ ಪ್ರೊಫೈಲ್ ಇದೆ ಆ್ಯಂಡ್ ಇನ್ನೊಂದು ಪ್ರೊಫೈಲ್ ಬಗ್ಗೆ ಅವರು ಹೇಳಿರೋದು ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಕೂಡ ಎ ಬಿ ಪಿ ಎಮ್ ಅಂತ ಈ ಒಂದು ಪ್ರೊಫೈಲ್ ಕೂಡ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ಇಲ್ಲಿ ಡಿಟೇಲ್ ಇದೆ ಸಾರಿ ಡಿಟೇಲ್ ನೀವು ಕೂಡ ಓದ್ಕೊಳ್ಳಿ ತುಂಬ ಹೇಳ್ತಾ ಹೋದೆ ಅಂದರೆ ಲೆಂದಿ ಆಗುತ್ತೆ ವಿಡಿಯೋ ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಬರೋದು ಅಂತಂದರೆ ಸ್ಯಾಲ್ರಿ ಬಗ್ಗೆ ಸ್ಯಾಲ್ರಿ ಇಲ್ಲಿ ಬ್ರಾಂಚ್ ಮ್ಯಾನೇಜರ್ದು ಏನು ಹೇಳಿದಲ್ವ ಬಿ ಪಿ ಎಮ್ ಅಂತ ಹೇಳಿ ಸೊ ಸ್ಯಾಲ್ರಿ ನೋಡಿದರೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿವರು ಪೇಮೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಒಂದು ಎ ಬಿ ಪಿ ಎಮ್ ಈ ಒಂದು ಪೋಸ್ಟಿಗೆ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿವರೆಗೂ ಇವರು ಪೇಮೆಂಟ್ನ ಮಾಡ್ತಾ ಇದ್ದಾರೆ ಓಕೆ ಇಲ್ಲಿ ಎಲಿಜಿಬಿಲಿಟಿ ಹೇಳೋದಾದರೆ ನೀವು ಮೇನೆಂದರೆ ಟೆಂತ್ ಆಗಿರಬೇಕು ಆ್ಯಂಡ್ ಏಜ್ ಲಿಮಿಟೇಷನ್ ಹೇಳಿದರೆ ಹದಿನೆಂಟು ವಯಸ್ಸಿನ ಕಂಪ್ಲೀಟ್ ಆಗಿರಬೇಕು ನಲವತ್ತು ವಯಸ್ಸಿನವರೆಗೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಓಕೆ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಕಾರ್ಡಿಂಗ್ ಟು ನಿಮ್ಮ ಕಾಸ್ಟ್ ಮೇಲೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಜಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಶೆಡ್ಯೂಲ್ ಕಾಸ್ಟ್ ಅವರಿಗೆ ಐದು ವರ್ಷ ಅವರು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಓಕೆ ಆ್ಯಂಡ್ ಅದರಲ್ಲೂ ಕೂಡ ಒ ಬಿ ಸಿ ಅವ್ರಿಗೆ ಮೂರು ವರ್ಷ ಇದೆ ಓಕೆ ಆ್ಯಂಡ್ ಇಲ್ಲಿ ಇ ಡಬ್ಲ್ಯೂ ಎಸ್ ಅವರಿಗೆ ನೋ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ದಾರೆ ಆ್ಯಂಡ್ ಈಲ್ಲೊಂದು ಇಲ್ಲಿ ನೀವು ಕೊಟ್ಟಿದ್ದಾರೆ ಎಸ್ಟೆಂಟ್ ನೋಡಿದರೆ ಹದಿನೈದು ವರ್ಷ ರಿಲ್ಯಾಕ್ಸೇಷನ್ ಇದೆ ಅಂದರೆ ನಲವತ್ತು ವಯಸ್ಸು ನಿಮ್ಮದು ಆಗಿದೆ ಬಟ್ ಪ್ಲಸ್ ನಿಮ್ಮದು ಐವತ್ತೈದು ವಯಸ್ಸಿನವರೆಗೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ನಿಮ್ಮದು ಟೆಂತ್ ಆಗಿದೆ ಅಂತಂದರೆ ಓಕೆ ಸೊ ದಿಸ್ ಇಸ್ ದ ಬೆಸ್ಟ್ ಅಪರ್ಚುನಿಟಿ ಅಪ್ಲೈ ಮಾಡಿ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡೋಣ ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಹೇಳಿದರೆ ಟೆಂತ್ ಆಗಿರಬೇಕಂತ ಹೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ಟೆಂತ್ ಪಾಸ್ ಆಗಿರಬೇಕು ಟೆಂತ್ ಫೇಲ್ ಆಗಿರಬಾರ್ದು ಓಕೆ ಆ್ಯಂಡ್ ಜಸ್ಟ್ ಕೆಗಡೆ ಬಂದರೆ ಇಲ್ಲಿ ನೋಡಿ ಮೇನ್ ಮೇನ್ ಪಾಯಿಂಟ್ಗಳನ್ನ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಅದರ ಕ್ವಾಲಿಫಿಕೇಷನ್ ಬಗ್ಗೆ ಹೇಳಿದರೆ ಮೇನ್ ನಿಮ್ಮೊಂದು ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇರಬೇಕು ಓಕೆ ಇಲ್ಲ ಅಂತಂದರೆ ನಾನು ಹೇಳೋದಂದರೆ ಸ್ವಲ್ಪ ಇಲ್ಲಿ ಅಪ್ಲೈ ಮಾಡಿದ ಮೇಲೆ ಬೇಸಿಕ್ ನಾಲೆಜು ಸ್ವಲ್ಪ ಯಾರಾದ್ರ ಹತ್ತಿರ ಕೂತ್ಕೊಂಡು ಅಥವಾ ಸೈಬರ್ ಕೆಫೆಗೆ ಹೋಗಿ ಬೇಸಿಕ್ ಹಾಗೆ ಕೀಬೋರ್ಡ್ ಅಂದರೆ ಏನು ಡೆಸ್ಕ್ಟಾಪ್ ಅಂದರೆ ಏನು ಯಾವ ರೀತಿ ಯೂಸ್ ಮಾಡ್ತಾರೆ ವರ್ಡ್ ಪ್ಯಾಡ್ ಹೇಗೆ ಓಪನ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಹಾಗೆ ಬೇಸಿಕ್ ಇವಾಗ ಮಕ್ಕಳು ಕೂಡ ಮಾಡ್ತಾರೆ ಅದನ್ನು ಸ್ವಲ್ಪ ಆಗಿ ಬೇಸಿಕ್ ನಾಲೆಜ್ ತೊಗೊಳ್ಳಿ ಆ್ಯಂಡ್ ನಾಲೆಜ್ ಆಫ್ ಸೈಕ್ಲಿಂಗ್ ಕೇಳಿದ್ದಾರೆ ಆ್ಯಂಡ್ ಇದಲ್ದು ಕೂಡ ಕೆಲವೊಂದು ಹಾಗೆ ನಾರ್ಮಲ್ ಮೇನ್ ಅಂದರೆ ಬೇಸಿಕ್ಕು ಕಂಪ್ಯೂಟರ್ ಸ್ವಲ್ಪ ನಡೆಸೋದಕ್ಕೆ ಬರ್ತಿರಬೇಕು ಅಷ್ಟೇ ಓಕೆ ಅಂಡ್ ಇಲ್ಲಿ ಎಸ್ ಎಸ್ ಟಿ ಅವ್ರಿಗೂ ಮತ್ತೆ ಒ ಬಿ ಸಿ ಅವ್ರಿಗೂ ಏಜ್ರಿ ರಿಸರ್ವೇಷನ್ ಕೂಡ ಇದೆ ಸೊ ರಿಸರ್ವೇಷನ್ ಅಕಾರ್ಡಿಂಗ್ ಇಲ್ಲಿ ಪಾಲಿಸಿ ಫಾಲೋ ಆಗುತ್ತೆ ಓಕೆ ಅಂಡ್ ಇದಲ್ಲೂ ಕೂಡ ಕ್ಯಾಟಗರಿ ಹೇಳಿದ್ದಾರೆ ಇದನ್ನೆಲ್ಲ ಸ್ವಲ್ಪ ನೀವು ನೋಡ್ಕೊಳ್ಳಿ ಓಕೆ ಇಲ್ಲಿ ಮುಖ್ಯವಾಗಿ ಬರೋದು ಹೌ ಟು ಅಪ್ಲೈ ಹೇಗೆ ಅಪ್ಲೈ ಮಾಡೋದು ಅಂತ ಓಕೆ ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅವರು ಒಂದು ವೆಬ್ ಇದನ್ನು ಕೊಟ್ಟಿದ್ದಾರೆ ಲಿಂಕನ್ನು ಸಾರಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಅಕಾರ್ಡಿಂಗ್ ನೀವು ನೋಡ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ ಸೆಲೆಕ್ಷನ್ ನಾನು ಹೇಗೆ ಅಪ್ಲೈ ಮಾಡೋದಿಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲ ಅದಕ್ಕಿಂತ ಮುಂಚೆ ಒಂದು ಗ್ರೇಡ್ ಕೊಟ್ಟಿದ್ದಾರೆ ಈ ಗ್ರೇಡ್ ಮುಖಾಂತರ ಅವರನ್ನು ಪಾಯಿಂಟ್ಸ್ಗಳ್ ಕೊಡ್ತಾ ಹೋಗ್ತಾರೆ ಅಂದರೆ ನಿಮ್ಮ ಟೆಂತ್ದು ಏನು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅದ್ರ ಮೇಲೆ ಗ್ರೇಡ್ಸ್ಗಳನ್ನ ಅವರು ಕೊಡ್ತಾರೆ ಆ ಗ್ರೇಡ್ಸ್ ಅಕಾರ್ಡಿಂಗೇ ನಿಮ್ದು ಇಲ್ಲಿ ಸೆಲೆಕ್ಷನ್ ಆಗುತ್ತೆ ಓಕೆ ಆ್ಯಂಡ್ ಇದು ಮತ್ತೊಂದು ರೀತಿಯಿಂದ ಕೂಡ ಅವರು ಸೆಲೆಕ್ಷನ್ ಮಾಡ್ತಾರೆ ಅದನ್ನು ಹೇಳ್ತೀನಿ ಮುಂದೆ ಸೊ ಈ ಸ್ವಲ್ಪ ಇಲ್ಲಿ ನೋಡೋಣ ಮೇನ್ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಮಾರ್ಕ್ ಶೀಟ್ ಬೇಕಾಗುತ್ತೆ ನಿಮ್ಮದು ಟೆಂತ್ದು ಓಕೆ ಐಡೆಂಟಿ ಪ್ರೂಫ್ ಬೇಕಾಗುತ್ತೆ ಕಾಸ್ಟ್ ಇದ್ದರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಅಕಸ್ಮಾತ್ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದೀರಿ ಅಂತಂದರೆ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಬೇಕು ಆ್ಯಂಡ್ ಇ ಡಬ್ಲ್ಯೂ ಎಸ್ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಅದನ್ನು ನೀವು ಹಾಕ್ಬೋದು ಮತ್ತು ಅದಕ್ಕೂ ಮುಖ್ಯವಾಗಿ ಟ್ರಾನ್ಸ್ ಜೆಂಡರ್ಗೂ ಕೂಡ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಟ್ರಾನ್ಸ್ಜೆಂಡರ್ದು ಸರ್ಟಿಫಿಕೇಟ್ ಇರುತ್ತೆ ಸೊ ಅದನ್ನ ಮಾಡಿಸಿದ್ದೀರಿ ಅಂತಂದರೆ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಿ ನೀವು ಇವು ಇದಕ್ಕೆ ಮಾಡ್ಬೋದು ಟ್ರಾನ್ಸ್ಜೆಂಡರ್ದು ಇವಾಗ ನನಗನ್ಸುತ್ತೆ ಪೋಸ್ಟ್ಗಳು ಇರುತ್ತೆ ಅವ್ರಿಗೂ ಕೂಡ ರಿಸರ್ವೇಷನ್ ಇರುತ್ತೆ ಇಲ್ಲಿ ನಿಮ್ಮದು ಒಂದು ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನೆಲ್ಲ ಹಾಕಿ ಅಪ್ಲೈ ಮಾಡಿದ್ರೆ ಅಂದರೆ ನಿಮ್ಮದು ಬೇಗ ಆಗುತ್ತೆ ಯಾಕಂದರೆ ಟ್ರಾನ್ಸ್ಜೆಂಡರ್ ಬೇಗ ಅಪ್ಲೈ ಮಾಡೋದಿಲ್ಲ ಸೊ ಈ ಸೀಟ್ಸ್ಗಳು ಹಾಗೇನೆ ಉಳಿಯುತ್ತೆ ಇದಕ್ಕೆ ಅಪ್ಲೈ ಮಾಡಿ ಯಾರಾದರೂ ಇದ್ದರೆ ಯಾರಾದರೂ ಇದ್ರೆ ದಯವಿಟ್ಟು ತಿಳಿಸಿ ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕಾಗುತ್ತೆ ಓಕೆ ಅಂಡ್ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಮೆಡಿಕಲ್ ಆಫೀಸರ್ ಆಫ್ ಎನಿ ಗೋರ್ಮೆಂಟ್ ಹಾಸ್ಪಿಟಲ್ ಯಾವುದಾದ್ರೂ ಸಿವಿಲ್ ಹಾಸ್ಪಿಟ್ಲ್ ಇರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟನ್ನ ತೊಗೋಬೇಕಾಗುತ್ತೆ ಅದನ್ನು ತೊಗೊಂಡೇ ಇಲ್ಲಿ ಅಪ್ಲೈ ಮಾಡಬೇಕು ಗೋರ್ಮೆಂಟ್ ರಿಲೇಟೆಡ್ ಅಥವಾ ಗೌರ್ಮೆಂಟ್ ಪ್ರೈಮರಿ ಹೆಲ್ತ್ ನೀವು ನಾನು ಹೇಳೋದಂದರೆ ಸಿವಿಲ್ ಹಾಸ್ಪಿಟ್ಲ್ ಇರುತ್ತಲ್ವಾ ನಾರ್ಮಲಿ ಸಿವಿಲ್ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಈ ಒಂದು ಸರ್ಟಿಫಿಕೇಟ್ ತೊಗೊಳ್ಳಿ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗಿದೆ ನಮಗೆ ಈ ರೀತಿ ಪೋಸ್ಟ್ ಆಫೀಸಲ್ಲಿ ಕಾಲ್ಫಾಮ್ ಮಾಡಿದರೆ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಅವ್ರು ಮಾಡಿಕೊಡ್ತಾರೆ ಓಕೆ ಸೊ ಅವ್ರ ಹತ್ರ ಕೇಳಿಬಿಟ್ಟು ತೊಗೊಳ್ಳಿ ಇದನ್ನು ಆ್ಯಂಡ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಂಪ್ಯೂಟರ್ ಅಥೋರೈಸ್ಡ್ ಇನ್ ರೆಸ್ಪೆಕ್ಟ್ ಆಫ್ ನಾಲೇಜ್ ಆಫ್ ಟ್ರೈಬಲ್ ಅಂತ ಇದ್ದಾರೆ ಲೋಕಲ್ ಇದ್ರಂತ ಹೇಳಿದ್ದಾರೆ ಇಲ್ಲಿ ಮೇನ್ ಅಂತಂದರೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಒಂದು ಕಂಪ್ಯೂಟರ್ ಒಂದು ನಿಮಗೆ ಬರುತ್ತೆ ಅಂತ ಹೇಳಿಬಿಟ್ಟು ಓಕೆ ಸೊ ಇದನ್ನೇ ನಿಮಗೆ ಯಾವುದಾದ್ರು ಕೋರ್ಸ್ ಮಾಡ್ತಾ ಇರ್ತಾರೋ ಮಾಡಿಸ್ತಾ ಇರ್ತಾರೆ ಅಥವಾ ಯಾವುದಾದ್ರೂ ಸೈಬರ್ ಕೆಫೆ ನಿಮ್ಮ ಬೇಸಿಕ್ ನಾಲೆಜ್ ಇದೆ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಆ ಸರ್ಟಿಫಿಕೇಟ್ ನೀವು ತೊಗೊಳೇಬೇಕು ನಂತರ ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸ್ನೇಹಿತರೆ ಸೊ ಈ ಡಾಕ್ಯುಮೆಂಟ್ಸ್ಗಳನ್ನು ಸಾರಿ ನೀವು ಮೊದಲು ಒಂದು ಕಡೆ ಬರೆದಿಟ್ಕೊಳ್ಳಿ ಇವುಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಬೇಗನೆ ಆದಿಷ್ಟನೇ ನಂತರ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಇವಾಗ ಸ್ವಲ್ಪ ಕೆಳಗಡೆ ಇಲ್ಲಿ ನೋಡಿದ್ರೆ ಅಪ್ಲಿಕೇಶನ್ ಲಾಸ್ಟಲ್ಲಿ ಬಂದರೆ ಓಕೆ ನೋಡಿ ಇದರ ಮೊಬೈಲಲ್ಲಿ ಸೇಮ್ ಯಾವುದೇ ರೀತಿಯೂ ಓಪನ್ ಮಾಡ್ಬೋದು ನಾನಿವಾಗ ಸ್ವಲ್ಪ ನಿಮಗೆ ಡೆಸ್ಕ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ ಓಕೆ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಲಾ ಲಾಸ್ಟಿಗೆ ಓಕೆ ಸೊ ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಲಿಂಕ್ ಮೂಲಕ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ ಇದನ್ನೇ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನೇರವಾಗಿ ಯಾವ ಪೇಜಿಗೆ ಹೋಗ್ತೀವಿ ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಪೇಜಿಗೆ ಹೋಗ್ತೀವಿ ಇಲ್ಲಿಂದ ಹೇಗೆ ಅಪ್ಲೈ ಮಾಡ್ಕೊಂಡೋದನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಪೇಜು ಇಲ್ಲಿ ಓಪನ್ ಆಗುತ್ತೆ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಓಕೆ ಸೊ ಇವಾಗ ಇದರಲ್ಲೂ ಕೂಡ ಜಸ್ಟ್ ಈ ಕೆಳಗಡೆ ಬಂದರೆ ಇಲ್ಲಿ ನೀವು ಬಿಫೋರ್ ಪ್ರೊಸೆಸಿಂಗ್ ಇನ್ನು ಮೇನ್ ನೋಡಿ ಇದನ್ನು ನೋಡ್ಕೊಳ್ಳಿ ಬಿಫೋರ್ ಪ್ರೊಸೀಡಿಂಗ್ ವಿತ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಒಂದೇ ಟೈಮ್ ನಿಮ್ಗೆ ಅವಕಾಶ ಇರುತ್ತೆ ರಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಈ ಒಂದು ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಬೇಕಾಗುತ್ತೆ ಮೊದಲು ಮೊಬೈಲ್ ನಂಬರ್ ಹಾಕಿ ವೆರಿಫೈ ಮಾಡ್ಕೋಬೇಕು ಅದು ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಅದಾದ ನಂತರ ಇಮೇಲ್ ಐ ಡಿ ಓಕೆ ವೆರಿಫೈ ಮಾಡ್ಕೋಬೇಕಾಗುತ್ತೆ ಇಮೇಲ್ ಐಡಿಗೂ ಕೂಡ ನಿಮ್ಗೊಂದು ಒ ಟಿ ಪಿ ಮೇ ಬಿ ಬರ್ಬೋದು ವೆರಿಫೈ ಮಾಡ್ಕೊಳ್ಳಿ ಅಂತ ಹೇಳಿ ಆಧಾರ್ ಕಾರ್ಡ್ ನಂಬರು ನೀವು ಇಲ್ಲಿ ಇಫ್ ಅವೈಲೇಬಲ್ ಇದ್ದರೆ ಕೊಡಬೇಕಾಗುತ್ತೆ ಇನ್ಫಾರ್ಮೇಷನ್ ಅಬೌಟ್ ದಿ ಬೋರ್ಡ್ ಆ್ಯಂಡ್ ಇಯರ್ ಪಾಸಿಂಗ್ ಇದು ಕೂಡ ಕೊಡಬೇಕಾಗುತ್ತೆ ಅಂದರೆ ಯಾವ ಬೋರ್ಡ್ ಯಾವ ಕರ್ನಾಟಕ ಯೂನಿವರ್ಸಿಟಿನ ಯಾವ ಯೂನಿವರ್ಸಿಟಿ ಯಾವ ಇಯರ್ ಇಲ್ಲಿ ಪಾಸ್ ಆಗಿದ್ರಿ ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ಕೊಡಬೇಕು ಅಂಡ್ ಅದಲ್ಲೂ ಕೂಡ ಸ್ಕ್ಯಾನ್ಡ್ ಫೋಟೋ ಒಂದು ಸ್ಕ್ಯಾನ್ ಮಾಡಿರುವಂಥ ಒಂದು ಫೋಟೋ ಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಅದಲ್ಲೂ ಕೂಡ ಒಂದು ಸಿಗ್ನೇಚರ್ ಕೂಡ ಫೋಟೋ ಮೇಲೆ ಬೇಕಾಗುತ್ತೆ ಇದನ್ನ ಹೇಗೆ ಮಾಡ್ತಾರೆ ಅಂತ ಯಾರಿಗಾದ್ರೂ ಐಡಿಯಾ ಇಲ್ಲ ಅಂತಂದರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಥವಾ ಸೈಬರ್ ಕ್ಯಾಫೆಲಿ ಇದನ್ನು ಮಾಡಿಕೊಡ್ತಾರೆ ಇದರ ಪೆನ್ ಡ್ರೈವಲ್ಲಿ ಕೂಡ ಅವ್ರು ಹಾಕಿ ಕೊಡ್ತಾರೆ ಸೇಮ್ ಒಂದು ಒಂದು ಫೋಟೋ ಇರುತ್ತೆ ಆ ಫೋಟೋನ ಒಂದು ಸೈಜಲ್ಲಿ ಅವ್ರು ಹಾಕ್ತಾರೆ ಒಂದು ಜೆ ಪಿ ಎಸ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಂದ್ರೆ ಒಂದು ಪೇ ಒಂದು ಅವ್ರು ಹೇಳಿ ನೀವು ಫೋಟೋ ಮೇಲೆ ಇರ್ತಿ ಸೈನ್ ಆಗಿರುವಂಥದ್ದು ನಮ್ಮ ಅಪ್ಲಿಕೇಶನ್ಗೆ ಹಾಕಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಸೈಬರ್ ಕೆಫೆದವರು ಒಂದು ಸೈಜ್ ಮಿನಿಮಮ್ ಸೈಜ್ ಇರುತ್ತೆ ಸೈಜನ್ನು ಮಾಡಿಬಿಟ್ಟು ಅದ್ರ ಮೇಲೆ ನಿಮ್ಮದು ಒಂದು ಇದು ವೈಟ್ ಪೇಪರಲ್ಲಿ ನಿಮ್ಮ ಸೈನ್ ಮಾಡಿಸ್ಕೋತಾರೆ ಅದರವ್ರು ಸ್ಕ್ಯಾನ್ ಮಾಡ್ತಾರೆ ಆ ನಂತರ ಅದನ್ನು ಇಲ್ಲಿ ಫೋಟೋನ ಆ ಫೋಟೋ ಮೇಲೇ ನಿಮ್ಮ ಸೈನ್ ಬರೋ ಹಾಗೆ ಮಾಡ್ತಾರೆ ಅದಾದ ನಂತರ ಫೋಟೋ ಯಾವ ರೀತಿ ಇರುತ್ತೆ ಅದನ್ನೇ ತೊಗೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ತೀರಿ ಸೊ ಈ ಪ್ರೊಸೀಜರ್ ಇರುತ್ತೆ ಯಾರಿಗಾದ್ರು ಗೊತ್ತಿಲ್ಲ ಅಂದರೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಆ ರೀತಿ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ನಿಮ್ಮದು ಟೆಂತ್ದೇನು ಮಾರ್ಕ್ಸ್ ಇದೆ ಅದರ ಅಕಾರ್ಡಿಂಗಾಗಿ ನಿಮ್ದು ಇಲ್ಲಿ ಮೆರಿಟ್ ಮೇಲೆ ಸೆಲೆಕ್ಷನ್ ಆಗುತ್ತೆ ಹಾಗಂತ ಎಲ್ಲರೂ ಹಿಂಸೆ ಹೋಗಬೇಡಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ನೋಡುವ ತುಂಬ ಒನ್ ಫಿಫ್ಟಿ ಸೆಕೆಂಡ್ ಇದರಲ್ಲಿ ನೀವು ಅಂದರೂ ಕೂಡ ಪರವಾಗಿಲ್ಲ ಬಟ್ ಆದರೆ ಅದು ಆಗು ಆಗುತ್ತೋ ಇಲ್ವೋ ಡೌಟು ಬಟ್ ಆದರೆ ಮಿನಿಮಮ್ ನನಗನ್ಸುತ್ತೆ ನೈಂಟಿ ಮೇಲೆ ಹೋಗಬಹುದು ಓಕೆ ಬಟ್ ಆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಫ್ರೀ ಇದೆ ಸೊ ಅಪ್ಲೈ ಮಾಡಿ ನೋಡೋಣ ಆ್ಯಂಡ್ ಇಲ್ಲಿ ನಿಮ್ಮದು ಏನಂತಂದರೆ ಅಪ್ಲೋಡಿಂಗ್ ಫೈಲ್ ಫಾರ್ಮೆಟ್ ಆಯಿತು ಫಾರ್ಮೆಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸಾರಿ ಇದನ್ನ ನೋಡ್ಕೊ ಮತ್ತೆ ನಿಮ್ಮದು ಸಿಗ್ನೇಚರ್ ಯಾವ ಒಂದು ಫೈಲ್ ಇರಬೇಕು ಸೈಜ್ ಹೇಳ್ತಾ ಇದ್ದಾರೆ ಸೈಜ್ ನೋಡ್ಕೊಳ್ಳಿ ಅಂಡ್ ಇದನ್ನ ಏನು ಮಾಡಿ ಅಂದ್ರೆ ಅಪ್ಲಿಕೇಶನ್ ಓದಿ ಹತ್ತಿದ್ರೆ ಇದನ್ನ ಔಟ್ ತೊಳಿ ಪ್ರಿಂಟ್ ಔಟ್ ತೆ ನೀವು ಸೈಬರ್ ಕೆಫೆಗೆ ಹೋಗಿ ತೋರಿಸಿದ್ರೆ ಅವ್ರು ನಿಮ್ಗೆ ರೆಡಿ ಮಾಡಿಕೊಡ್ತಾರೆ ಬೇಕಂದ್ರೆ ಅವರೇ ಅಪ್ಲೈ ಮಾಡಿ ಕೊಡ್ತಾರೆ ಓಕೆ ಆ ರೀತಿ ಕೂಡ ನೀವು ಅಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದಾಯಿತು ಇವಾಗ ಇನ್ನೊಂದು ಇಲ್ಲಿ ಒಂದು ಲೀಸ್ಟ್ ಕೊಟ್ಟಿದ್ದಾರೆ ಲೀಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಯಾವ್ಯಾವ ಸ್ಟೇಟ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ನಮ್ಮದು ಇರೋದು ಇವಾಗ ಕರ್ನಾಟಕ ಅಲ್ವಾ ಕರ್ನಾಟಕ ಹನ್ನೊಂದೇ ನಂಬರ್ ನೋಡಬಹುದು ನೀವು ಹನ್ನೊಂದು ನಂಬರ್ ಇದೆ ಓಕೆ ಸೊ ಇಲ್ಲಿ ನೀವು ನೋಡಬಹುದು ಕರ್ನಾಟಕಕ್ಕೋಸ್ಕರ ಕನ್ನಡಕ್ಕೋಸ್ಕರ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ ಓಕೆ ಕೇವಲ ಕನ್ನಡ ಭಾಷೆ ಬಂದ್ರೆ ನೀವು ಅಪ್ಲೈ ಮಾಡ್ಬೋದು ಅಂಡ್ ಕೇರಳಕ್ಕೆ ನೀವು ಅಪ್ಲೈ ಮಾಡಿದ್ರೆ ಇಲ್ಲಿ ಮಲಯಾಳಂ ಆಗುತ್ತೆ ಓಕೆ ಅದೇ ರೀತಿ ಮಹಾರಾಷ್ಟ್ರ ಆದರೆ ಮರಾಠಿ ಬೇಕಾಗುತ್ತೆ ಈ ರೀತಿ ಇದೆ ಸೊ ನೋಡ್ಕೊಂಬಿಟ್ಟು ಈ ಒಂದು ಒಂದು ಒಂದ್ಸಾರಿ ನೋಡ್ಕೊಳ್ಳಿ ನಿಮಗೆ ಅಲ್ಲಿ ಬೇಕು ನೀವು ಯಾವ ಸ್ಟೇಟಲ್ಲಿ ಇದ್ದರು ಅಲ್ಲಿ ನೀವು ಅಪ್ಲೈ ಮಾಡ್ತೀವಿ ಅಲ್ಲಿ ಲ್ಯಾಂಗ್ವೇಜ್ ಬರುತ್ತೆ ಅಂದ್ರೂ ಕೂಡ ಅಪ್ಲೈ ಮಾಡ್ಬೋದು ಏನು ತೊಂದರೆ ಇಲ್ಲ ಇಲ್ಲೊಂದು ಇದು ಇದೆ ನೋಡಿ ಇದನ್ನೇ ನೀವು ಕಳ್ಸಬೇಕಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ರಿಗಾರ್ಡಿಂಗ್ ದಿ ರಿಮೂವ್ಡ್ ಇಲ್ಲಿ ರಿಲೇಟೆಡ್ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಹೆಸರು ಹಾಕಬೇಕು ಡಾಟರ್ ಆಫ್ ನಿಮ್ಮ ತಂದೆಯವ್ರ ಹೆಸರು ಹಾಕಬೇಕು ಆ್ಯಂಡ್ ಇಲ್ಲಿ ಸಿಗ್ನೇಚರು ನೇಮ್ ಆಫ್ ಅಪ್ಲಿಕೇಟು ನಿಮ್ಮ ಹೆಸರು ಅಡ್ರೆಸ್ಸು ಓಕೆ ಪ್ಲೇಸು ಸೊ ಇದನ್ನು ಕೂಡ ಒಂದು ಇದನ್ನು ಜೆರಾಕ್ಸ್ ಮಾಡಿ ಇಟ್ಕೊಂಡಿರಿ ಒಂದು ಕಡೆ ಓಕೆ ಸೊ ಇದು ಕೂಡ ಬೇಕಾಗುತ್ತೆ ಆ್ಯಂಡ್ ಫಾರ್ಮೇಟ್ಸ್ಗಳನ್ನವ್ರು ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಾರಿ ಇದನ್ನ ನೋಡ್ಕೊಳ್ಳಿ ಓಕೆ ಆ್ಯಂಡ್ ನಿಮಗೇನಾದ್ರೂ ಗೊತ್ತಾಗದ ಹೋದ್ರೆ ಯಾರಾದ್ರು ಗೊತ್ತಿರೋರ ಹತ್ತಿರ ತೋರಿಸಿದ್ರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಒನ್ ಇವಾಗ ನಾವು ಅಪ್ಲೈ ಮಾಡುವಂಥ ಪ್ರೊಸೀಜರ್ ಬರೋಣ ಸೊ ನಾನು ಹೇಳಿದ್ದೆ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ನೇರವಾಗಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೆ ನೋಡಿ ಸ್ವಲ್ಪ ನಾವು ಬ್ಯಾಕ್ ಹೋಗೋಣ ಓಕೆ ಅಪ್ಲ ಹೌ ಟು ಅಪ್ಲೈ ಅಂತ ಇದೇ ಅಪ್ಲಿಕೇಶನಲ್ಲಿ ಕೊಟ್ಟಿದ್ದಾರೆ ಓಕೆ ಸ್ವಲ್ಪ ನಾನು ನಿಮಗೆ ಅಲ್ಲಿಂದಲೇ ತೋರಿಸ್ತೀನಿ ಇಲ್ಲಿ ನೋಡಿ ಓಕೆ ಸೊ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ವಾ ಇಲ್ಲಿ ನಿಮ್ಮ ಏನಂತಂದ್ರೆ ಅಪ್ಲಿಕೇಂಟು ಹೇಗೆ ನೀವು ಅಪ್ಲೈ ಇನ್ನೊಂದು ಇನ್ನೊಂದ್ಸರಿ ಓಪನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ನೇರವಾಗಿ ಬಂದ್ವಿ ಮೇನ್ ಪೇಜಿಗೆ ಓಕೆ ಮೇನ್ ಪೇಜಿಗೆ ಬಂದಾಗ ಇಲ್ಲಿ ನೋಡ್ಬೋದು ಫಸ್ಟ್ ರಿಜಿಸ್ಟ್ರೇಷನ್ ಇಂತ ಇದೆ ನೋಡಿ ನೋಟಿಫಿಕೇಷನ್ ಅಂತ ಇದೆ ಅಲ್ವಾ ಸೊ ಇದರಲ್ಲಿ ಒನ್ನೇದ್ರಲ್ಲಿ ನಾನು ಹೇಳಿರುವಂಥ ನೋಟಿಫಿಕೇಷನ್ ಇದೆ ಇದನ್ನು ನೋಡ್ಕೊಳ್ಳಿ ಸೆಕೆಂಡ್ರಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ರೀತಿ ಒಂದು ಅವರು ಕಾನ್ಫರ್ಮ್ ಮಾಡಿದಾರೆ ಅದ್ರ ಬಗ್ಗೆ ಇದೆ ಅದ್ರ ಬಗ್ಗೆ ಕೂಡ ಒಂದು ಸರ್ ಬೇಕು ನೋಡ್ಕೊಳ್ಳಿ ರಿಜಿಸ್ಟ್ರೇಷನ್ ಅಂತ ಬಂದಾಗ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಇದನ್ನು ನೀವು ಓಪನ್ ಮಾಡಬೇಕು ನಂತರ ಸೆಕೆಂಡು ಅಪ್ಲೈ ಆನ್ಲೈನ್ ಅಂತ ಅವರು ಓಪನ್ ಆಗುತ್ತೆ ಪೇಜು ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ನಂತರ ಫೀಸ್ ಪೇಮೆಂಟ್ ಪ್ರೊಸೀಜರ್ ಇರುತ್ತೆ ನೀವು ಇನ್ ಕೇಸ್ ಜೆನ್ಸ್ ಆಗಿದ್ದೀರಿ ಅಂದರೆ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಮಾಡೋದಕ್ಕೆ ಅವ್ರು ಹೇಳ್ತಾರೆ ನಂತರ ಕ್ಯಾಂಡಿಡೇಟ್ ಇದನ್ನ ರಿಲೇಟೆಡ್ ಇಲ್ಲಿ ಕೆಲವೊಂದು ಕ್ವಾರೀಸ್ಗಳು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಮೇನ್ ಅಂತಂದ್ರೆ ಸ್ಟಾರ್ಟಿಂಗ್ ಅಪ್ಲೈ ಮಾಡುವಾಗ ಸ್ಟೇಜ್ ಫಸ್ಟ್ ರಿಜಿಸ್ಟ್ರೇಷನ್ ಅಂತ ಅಂದಾಗ ಈ ಒಂದು ಇದನ್ನು ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಸೊ ಇಲ್ಲಿ ವ್ಯಾಲಿಡಿಟಿ ಅಡ್ರೆಸ್ ಆಯಿತು ಇಲ್ಲಿ ಮೇನ್ ನಿಮ್ಮದು ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ಸು ನಿಮ್ಮ ತಂದೆಯವರ ಹೆಸರು ಆ್ಯಂಡ್ ಡೇಟ್ ಆಫ್ ಬರ್ತು ಜೆಂಡರು ಕಮ್ಯುನಿಟಿ ಓಕೆ ಸೊ ಇದನ್ನು ಡೀಟೇಲ್ಸ್ಗಳು ಹಾಕಿ ಸಬ್ಮಿಟ್ ಮಾಡಿದಾಗ ನಮಗೆ ಸೆಕೆಂಡ್ ಸೆಕೆಂಡ್ ಏನಿದೆ ಅಲ್ವಾ ಸೆಕೆಂಡ್ ಸ್ಟೇಜ್ ಅಪ್ಲೈ ಆನ್ಲೈನ್ ಅಂತ ಇದೆ ಸೊ ಇದು ಓಪನ್ ಆಗುತ್ತೆ ಈ ರೀತಿ ಇರುತ್ತೆ ನೋಡಿ ಓಕೆ ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಇಲ್ಲಿ ಫಸ್ಟ್ ಅಪ್ಲಿಕೇಶನ್ ಹಾಕಿದಾಗಲೇ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ ಅದನ್ನ ನೋಟ್ ಮಾಡ್ಕೊಳ್ಳಿ ಆ ನೋಟ್ ಮಾಡ್ಕೊಂಡು ಇಲ್ಲಿ ಫಿಲ್ ಮಾಡಬೇಕು ನೀವು ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡಿದಾಗ ನಂತರ ನೀವು ಇಲ್ಲಿ ಅಪ್ಲೈ ಮಾಡೋ ಪ್ರೊಸೆಸ್ ಅದು ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದಾದ ನಂತರ ಅದನ್ನು ಫಿಲ್ಅಪ್ ಮಾಡಬೇಕು ನಂತರ ಫೀಸ್ ಇದ್ದರೆ ಫೀಸ್ ಅಂತ ಹೋಗುತ್ತೆ ಅದರ್ವೈಸ್ ಲೇಡೀಸ್ ಇದ್ದೀವಿ ಅಂದರೆ ಅದು ಫೀಸ್ ತೋರಿಸೋಲ್ಲ ನೇರವಾಗಿ ಸಬ್ಮಿಷನ್ ಆಗುತ್ತೆ ಓಕೆ ಅಪ್ಲಿಕೇಶನ್ ಸೊ ಇದು ಒಂದು ಕಂಪ್ಲೀಟ್ ಇನ್ಫಾರ್ಮೇಷನು ಓಕೆ ಐ ಹೋಗಿದ್ರೂ ನಿಮಗೆ ಹೆಲ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಯಾರಿಗಾದರೂ ನಿಮಗೆ ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ದಯವಿಟ್ಟು ಇದನ್ನು ಬೇರೆ ಯಾರಿಗಾದರೂ ಶೇರ್ ಮಾಡಿ ಒಬ್ಬ ವ್ಯಕ್ತಿಗೆ ಒಂದು ಉದ್ಯೋಗ ದೊರಕಿದಂಗೆ ಆಗಲಿ ಅಂತ ಹೇಳಿ ಆ್ಯಂಡ್ ಮತ್ತೊಂದು ಇನ್ಫಾರ್ಮೇಷನ್ ನಿಮಗೆ ಮಾಹಿತಿ ಕೊಟ್ಟಿರೋದು ಎಲ್ಲ ಇಷ್ಟ ಆಗಿದೆ ಅಥವಾ ನಾನು ಇನ್ನೂ ಏನಾದರೂ ಮರ್ತಿದ್ದೀನಪ್ಪ ಅಂತಂದರೆ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಅಲ್ಲಿ ಎಲ್ರಿಗೂ ಕೂಡ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಸೊ ಮುಂದಿನ ಮತ್ತೆ ನಾನು ಸಿಕ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ